ಕಟ್ಟಾಕಿದ್ದು ನನ್ನ ಮಕ್ಕಳ ತಾಕತ್ತಿದ್ರೆ ಎದುರಿಗೆ ಬಂದ್ರು. ನನ್ನನ್ನು ಯಾಕ್ರೋ ಹಿಂಗೆ ಕಟ್ಟಾಕಿದ್ದೀರಾ? ನಾನು ಇಲ್ಲಿ ಬಂದಿದ್ದೆ ಬೇರೆ ಕಾರಣಕ್ಕೆ. ನನ್ನನ್ನು ಯಾರು ಇಲ್ಲಿ ಕಟ್ಟಾಕಿದ್ರು? ಅವಳು ಕರೆದ್ಲು ಅಂತ ನಾನು ಇಲ್ಲಿಗೆ ಬಂದೆ. ಯಾರು ಗುರು ಇವಳೋ ಫಿಗರ್? ಇದೇ ನನ್ನ ಕಡೆನೇ ಲುಕ್ ಕೊಡ್ತಾವಳ? ನಾನಾ? ಓಹೋಹೋ,
ಏನು ಬೇಬೆ ಕರೆದಿದ್ದ? ನನ್ನಕ್ಕಿಲ್ಲಿ ಕಟ್ಟಾಕ್ದೆ ಹೇಳಿ. ನನಗೆ ಗೊತ್ತು ಕಣೆ, ಈ ಥರ ಒಂಟಿ ಹುಡುಗರಿಗೆ ಆಸೆ ತೋರಿಸಿ ಅವ್ರಿಗೆ ಹೊಡೆದು ರಾಬರಿ ಮಾಡಿ ದುಡ್ಡು ಕಿತ್ಕೊಂತೀರಾ ಅಂತ. ಓಹೋ ಹೌದಾ? ಆಸೆ ತೋರಿಸ್ಬಿಟ್ಟು ಅವ್ರಿಗೆ ಎನಿ ಟ್ರ್ಯಾಪ್ ಮಾಡ್ತೀರಾ ಅಂತ ನ್ಯೂಸಲ್ಲೆಲ್ಲ ನೋಡಿದ್ದೀನಿ ಕಣೆ. ನನಗೆ ಗೊತ್ತು ಕಣೆ ನೀನು ಯಾವಳು ಅಂತ. ರಾಬರಿ ಮಾಡೋಕ್ಕೆ ನೀನು ಕೋಟ್ಯಾಧೀಶ್ವರನು ಅಲ್ಲ, ಹನಿ ಟ್ರ್ಯಾಪ್ ಮಾಡೋಕ್ಕೆ ನೀನು ಪೊಲಿಟಿಷಿಯನ್ನೂ ಅಲ್ಲ. ತಗೋ ಬನ್ನು ತಿನ್ನು. ಬಂತು ನಾಯಿನ. ನನ್ನ ದೃಷ್ಟಿಲಿ ನೀನೊಬ್ಬ ನಾಯಿನೇ, ಆದರೆ ಬರೇ ನಾಯಿಯಲ್ಲ, ಹುಚ್ಚಿಡ್ದಿರೋ ಕಂತ್ರಿ ಕಜ್ಜಿ ಬೀದಿ ನಾಯಿ ನೀನು. ಬೀದಿಲಿ ಓಡಾಡಬೇಕಾರೆ ನಾಯಿಗಳು ನಮಗೆ ತೊಂದರೆ ಕೊಡದೇ ಇರಲಿ ಅಂತ ಬನ್ನಾಕ್ತಾರೆ, ಅದಕ್ಕೆ ನಿಮಗೆ ಬನ್ ತಂದಿದ್ದೀನಿ. ತಗೋ ತಿನ್ನು. ಏಯ್ ಯಾವಳೆ ನೀನು, ನನಗೇನು ಬನ್ ತಿನ್ಸಕ್ಕೆ ಬಂದಿದ್ಯಾ? ಏಯ್ ಕೆ ಜಿ ಎಫ್ ಫಿಲ್ಮ್ ನೋಡಿದ್ಯಾ? ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಂಬಾ, ಬನ್ ಸೀನ್ ಇದೆ, ಬನ್ನಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನನ್ನಕ್ಕೆ ಹಿಂಗೆ ಕಟ್ಟಾಕಿದ್ಯಾ? ನಾನೇನೇ ನಿನ್ಗೆ ತೊಂದರೆ ಕೊಟ್ಟೆ? ಏಯ್ ನೀನು ನನಗೇನು ತೊಂದರೆ ಕೊಟ್ಟಿಲ್ಲ, ನನ್ನ ಮಗನಿಗೆ ತೊಂದರೆ ಕೊಟ್ಟಿದ್ಯಾ? ಹಾಂ ಇನ್ನೇನು ಮಗ, ಫುಲ್ ಖುಷಿಯಾಗಿದ್ಯಾ? ಬೇಗ ಮದುವೆ ಗಿದ್ವೆ ಆಗಿ ಮಕ್ಕಳು ಮಾಡ್ಕೊಳ್ಳೋ. ಮದ್ವೆನಾ? ಅಯ್ಯ ಆಗನ ಬಿಡಗರು, ಮಕ್ಕಳು ಅಂದಾಗ ನೆನಪಾಯ್ತು, ನಮ್ಮ ಏರಿಯಾದಲ್ಲಿ ಸಖತ್ತಾಗಿರೋ ಪಿಗರ್ ಇದ್ದಾಳೆ. ಯಾರು ಮಗ ಅವಳು? ನಾನು ದಿನ ನೋಡ್ತಾ ಇದ್ದೀನಿ ಗುರು, ಅವಳು ಮಂಗಳಮುಖಿ, ಆದರೆ ಅವಳಿಗೊಂದು ಮಗು ಬೇರೆ ಇದೆ. ಮಗುನಾ? ಇಲ್ಲಿ ಬಿಡು, ನಮಗೇನು. ಅಯ್ಯ ಮಂಗಳಮುಖಿಗೆ ಮಕ್ಕಳೆಲ್ಲ ಆಯ್ತು ಗುರು, ಅದು ಅಲ್ದಿರ ಆ ಮಗು ಅವಳನ್ನ ಅಮ್ಮ ಅಮ್ಮ ಅಂತ ಕರೆಯುತ್ತೆ. ಹೌದು ಮಂಗಳಮುಖಿಗೆ ಮಕ್ಕಳೇ ಆಗಲ್ಲ, ಅದೇ ಹುಟ್ಬಿಟ್ಟ ಇವನು. ಅಲ್ಲಿ ನೋಡ್ಗುರು, ಅಲ್ಲಿ ಬರ್ತಾವನಲ್ಲ ಒಬ್ಬ ಹುಡುಗ, ಅವನೇ ಅವಳ ಮಗ. ಅವನಾ? ಬಾ ಅವನೇ ಕಿರಣ. ಹ್ಞೂ ಬಾ ಬಾ ನಡೀಗರು. ಅಲ್ಲಲ್ಲ ಏನು ಮರಿ, ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾ ಇದೆಯಾ? ಎಷ್ಟನೇ ಕ್ಲಾಸು? ಒಂದನೇ ಕ್ಲಾಸು. ಏನು ನಿನ್ನ ಹೆಸರು? ನೋಯಲ್. ನಿಹಲ್. ಏನೋ ಮಗ, ಇವ್ನು ನಾನು ಕೇಳಿದಕ್ಕೆಲ್ಲ ಆನ್ಸರ್ ಕೊಡ್ತಾನೆ, ಹಂಗಾರೆ ಕೇಳಬಿಡೋಣ. ಕೇಳಿಗುರು. ನಾನು ಕೇಳಿದಕ್ಕೆಲ್ಲ ಆನ್ಸರ್ ಮಾಡ್ತೀಯಾ? ಹ್ಞೂ ಮಾಡ್ತೀನಿ. ಹಂಗಾದರೆ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ನಾನು ಹೆಂಗೆ ಹುಟ್ಟಿದೆ ಅಂತ ಕೇಳ್ತೀಯಾ? ಹ್ಞೂ ಕೇಳ್ತೀನಿ. ನಾಳೆ ನನಗೆ ಬರಬೇಕಾದ್ರೆ ಆನ್ಸರ್ ಕೊಡಬೇಕು. ಓಕೆನಾ? ನಿನ್ನ ಕೈಲಿ ಆಗಿಲ್ಲ ಅಂದರೆ ನಿಮ್ಮ ಅಮ್ಮನೇ ಬಂದು ನನಗೆ ಹೇಳಬೇಕು, ಆಯಿತಾ? ಹೋಗು ಹೋಗು. ನಿಮ್ಮ ಅಮ್ಮನ ಹತ್ರ ಕೇಳ್ಕೊಂಬಾ ಅಂದಲ್ಲ ಅವನಮ್ಮ, ನಾನೇ ನಿನ್ನ ಮುಂದೆ ಡೈರೆಕ್ಟಾಗಿ ಬಂದಿದ್ದೀನಿ. ಅದೇನು ಕೇಳ್ತೀಯ ಕೇಳು. ಕೇಳು. ಯಾಕೋ ಸೈಲೆಂಟು, ಕೇಳು. ಹೋಗಲಿ, ನಿಮ್ಮ ಅಮ್ಮನ ಹತ್ರ ಕೇಳ್ಕೊಂಬರ್ತೀಯ ನೀನು ಹೆಂಗೆ ಹುಟ್ಟಿದೆ ಅಂತ. ಹಾಂ ಆಗಲ್ಲಲ್ಲ, ಇಷ್ಟು ದೊಡ್ಡವನಾಗಿರೋ ನೀನೇ, ನಿನ್ನ ಕೈಲಿ ಇಂಥ ಪ್ರಶ್ನೆ ಕೇಳೋಕ್ಕಾಗಲ್ಲ ಅಂದರೆ, ನೀನು ಆ ಮಗು ಬಂದು ನನ್ನ ಹತ್ರ ಕೇಳುತ್ತೆ ಅಂದರೆ ನನಗೆ ಹೆಂಗಾಗಿರ್ಬೇಡ. ಹೇಯ್
ನಿನಗೇನಾರು ಒಂಚೂರು ಕಾಮನ್ ಸೆನ್ಸ್ ಇದೆಯೇನೋ? ಒಂದು ಸಣ್ಣ ಮಗು ಹತ್ರ ಈ ಥರ ಪ್ರಶ್ನೆ ಯಾರಾದರೂ ಕೇಳ್ತಾರೇನೋ? ಅವನು ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗು ಅಲ್ಲ, ಯಾಕಂದರೆ ನಾನು ಒಬ್ಬ ಮಂಗಳಮುಖಿ. ನಿಜ ಹೇಳಬೇಕಂದ್ರೆ ಅವನಿಗೆ ಅವನ ಅಪ್ಪ ಅಮ್ಮನೇ ಯಾರು ಅಂತ ಗೊತ್ತಿಲ್ಲ. ಏಯ್, ಅವನೊಬ್ಬ ಅನಾಥ ಮಗು ಕಾಣೋ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾಗೋ ನಮ್ಮಂಥ ಮಂಗಳಮುಖಿಯರನ್ನ ನಮ್ಮ ಸ್ವಂತ ತಂದೆ ತಾಯಿನೇ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ. ಪ್ರೀತಿಯನ್ನು ನಾಟಕ ಆಡಿ ತೆವಳು ತೀರಿಸ್ಕೊಂಡು ಕದ್ದು ಬಸರಾದ ಮಗುನ ತಿಪ್ಪೆನಲ್ಲೋ ಬೀದಿನಲ್ಲೋ ಬಿಸಾಕಿ ಓಡೋಗ್ತಾರೆ. ಹಾಗೆ ಸಿಕ್ಕಿರೋ ಮಗುನೇ ಕಣೋ ಇವನು. ಆ ಮಗುನ ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರೇ ನನ್ನ ಅನುಮಾನದಲ್ಲಿ ನೋಡ್ಬಿಟ್ರು. ಎರಡು ದಿನ ಆ ಮಗುನ ನನ್ನ ಮನೇಲೆ ಇಟ್ಕೊಂಡೆ. ಆಮೇಲೆ ನನಗೆ ಯಾಕೋ ಆ ಮಗುನ ನಾನೇ ಸಾಕ್ಬೇಕಂತ ಅನ್ನಿಸ್ತು. ಅವಾಗಿಂದ ಆ ಮಗುಗೆ ನಾನೇ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಾನೇ ಸಾಕ್ತಾ ಇದ್ದೀನಿ ಕಣೋ. ಅವತ್ತಿಂದ ಮಂಗಳಮುಖಿಯಾದ ನಾನು ಆ ಮಗುಗೆ ತಾಯಿಯಾದೆ. ಏಯ್, ನನ್ನಂಥ ಎಷ್ಟೋ ಮಂಗಳಮುಖಿಯರು ಇಂಥ ಅನಾಥ ಮಕ್ಕಳನ್ನ ಕರ್ಕೊಂಬಂದು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಹಾಗೆ ತನ್ನ ಸ್ವಂತ ಮಕ್ಕಳಂತೆ ಸಾಕ್ತಾ ಇದ್ದಾರೆ ಕಣೋ. ಆ ಮಕ್ಕಳು ಕೂಡ ಹಾಗೆ ತಮ್ಮ ಸ್ವಂತ ತಂದೆ ತಾಯಿ ಅನ್ನೋ ಹಾಗೆ ಪ್ರೀತಿ ತೋರಿಸ್ತಾರೆ ಕಣೋ. ಏಯ್, ಇಬ್ಬರು ಅನಾಥರು ಒಟ್ಟಿಗೆ ಬದುಕಬೇಕಾದ್ರೆ ಯಾಕ್ರೋ ಹೀಗೆ ನಿಮ್ಮಂಥ ನಾಯಿಗಳು ಬಂದು ತೊಂದರೆ ಕೊಡ್ತೀರಾ? ಮಾತಾಡೋ. ಕಣ್ಣು ಕಪ್ಪನ ಕಣ್ಣಿಗೆ ಹಚ್ಕೊಂಡ್ರೆ ಕಣ್ಣು ಸುಂದರವ ಕಾಣುತ್ತೆ. ಅದೇ ಕಣ್ಣು ಕಪ್ಪನ ಕಣ್ಣು ಗುಡ್ಡೆಗೆ ಹಚ್ಚಿದ್ರೆ ಕಣ್ಣೇ ಕಪ್ಪಗಾಗ್ಬಿಡುತ್ತೆ. ನಮ್ಮನ್ನ ಅಂದರೆ ನಮ್ಮಂಥ ಮಂಗಳಮುಖಿಯರನ್ನ ಈ ಸಮಾಜ ಕಣ್ಣಿಗೆ ಕಪ್ಪು ಬಣ್ಣ ಹಚ್ಕೊಂಡು ನೋಡ್ತಿದೆ. ಆ ಕಪ್ಪು ಬಣ್ಣನ ಒರೆಸಿ ಪರಿಶುದ್ಧವಾಗಿ ನಮ್ಮನ್ನು ನೋಡಿದ್ರೆ ನಾವು ಕೂಡ ಮನುಷ್ಯರಾಗೇ ಕಾಣಿಸ್ತೀವಿ. ನಮಗೂ ಒಂದು ಜೀವನ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ನೋಡು, ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರು ನನಗವನ ಮಗನೇ. ನಾನು ಮಂಗಳಮುಖಿ ಆದರೂ ಅವನಿಗೆ ನಾನು ತಾಯಿನೇ ಕಣೋ. ಹೇಯ್ ಹೇಯ್, ನಿನಗೆ ಕೈ ಮುಗಿದು ಕೇಳ್ಕೋತೀನೋ? ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು, ನನ್ನ ಮಗನಿಗೆ ತೊಂದರೆ ಕೊಡಬೇಡುವ ಪ್ಲೀಸ್. ನನಗಿರೋದು ಅವನೊಬ್ಬನೇ ಮಗ ಕಣೋ, ಪ್ರೀತಿ ತೋರಿಸೋದು ಅವನೊಬ್ಬನೇ ಕಣೋ. ಅಕ್ಕ, ಯಾರು? ಅಕ್ಕ, ಅದೇ ಅವತ್ತು ನಾನು ನಿನ್ನ ಮಗನ. ಹೇಯ್, ನೀನು ಯಾಕೆ ಇಲ್ಲಿ ಬಂದೆ? ಅವತ್ತು ಹೇಳಿದೆ ತಾನೆ ಮತ್ತೆ ನಮ್ಗೆ ತೊಂದರೆ ಕೊಡಬೇಡ ಅಂತ. ಅಕ್ಕ, ಇದನ್ನ ಇಟ್ಕೊಳ್ಳಿ ಅಕ್ಕ. ಹೇಯ್, ಮೊದ್ಲು ಅಕ್ಕ ಪಕ್ಕದವ್ರು ನಮ್ಮಂತ ನೋಡಿದ್ರೆ ಅನುಮಾನ ಪಡ್ತಾರೆ. ಅಕ್ಕ, ಇದನ್ನ ಇಟ್ಕೊಳ್ಳಿ ಅಕ್ಕ. ನೀನು ಯಾಕೆ ಇಲ್ಲಿ ಬಂದೆ? ಒಂದು ನಿಮಿಷ ಇಟ್ಕೊಳ್ಳಿ ಅಕ್ಕ. ನಾನು ಯಾಕೆ ಇಟ್ಕೊಳ್ಳಿ? ನಾನು ಹೇಳೋ ಮತ್ತೆ ಕೇಳಕ್ಕ? ಏನೋ ಇದು ಅಕ್ಕ, ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಇವತ್ತು ನಾನು ಹುಟ್ಟಿದಬ್ಬ ಅಕ್ಕ. ಏಯ್, ನಿನ್ನ ಹುಟ್ಟಿದಬ್ಬ ಆದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಲ್ಲ, ಇಲ್ಲಿಗೆ ಯಾಕೆ ಬರ್ತೀಯ? ಅಕ್ಕ, ನಿಮಗೆ ಒಬ್ಬ ತಮ್ಮ ಇದ್ದಿದ್ರೆ ನೀವು ಆಶೀರ್ವಾದ ಮಾಡ್ತಾ ಇರಲಿಲ್ವಾ? ನನ್ನನ್ನೇ ನಿಮ್ಮ ತಮ್ಮ ಅಂದ್ಕೊಂಡು ಆಶೀರ್ವಾದ ಮಾಡಕ್ಕ. ಅಕ್ಕ, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಕ್ಕ. ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ. ಮಂಗಳಮುಖಿಯರನ್ನು ನಾವೆಲ್ಲರೂ ಪ್ರತಿದಿನ ನೋಡ್ತಾನೆ ಇರ್ತೀವಿ. ಅವರನ್ನು ನೋಡಿ ಕೆಲವರು ನಗ್ತಾರೆ, ಹಾಗೆ ಕೆಲವರು ಭಯ ಪಡ್ತಾರೆ. ಮಂಗಳಮುಖಿಯರು ಹೆಣ್ಣಾಗಿ ಬದಲಾಗೋದಷ್ಟೇ ಅಲ್ಲ, ಎಲ್ಲ ಹೆಣ್ಣಿನಲ್ಲೂ ಇರೋ ಹಾಗೆ ಅವರಲ್ಲೂ ತಾಯಿ ಭಾವನೆ ಇರುತ್ತೆ. ಮಂಗಳಮುಖಿಯರಲ್ಲಿರುವ ತಾಯಿ ಭಾವನೆಗೆ ಈ ನಮ್ಮ ಕಣ್ಕಪ್ಪು ಕಿರುಚಿತ್ರ ಅರ್ಪಣೆ.